ಆಪೇ ವಿದ್ಯಾರ್ಥಿ ಎಂಟನೇ ತರಗತಿಯ ಗಣಿತ ವಿಷಯದ ಕುರಿತು ನಾವು ಈಗ ಅಧ್ಯಾಯವನ್ನ ಮಾಡೋಣ. ಇದರಲ್ಲಿ ಒಂದನೇ ಅಧ್ಯಾಯ ಸಂಖ್ಯೆಗಳೊಂದಿಗೆ ಆಟ ಅಂತಕ್ಕಂತ ಪಾಠವನ್ನ ಪ್ರಾರಂಭ ಮಾಡಿದ್ವಿ. ಈಗ ಇದರಲ್ಲಿ ನಾವೇನಪ್ಪಂದ್ರೆ ಹಿಂದಿನ ಒಂದು ತರಗತಿಯಲ್ಲಿ ಭಾಗ ಒಂದರಲ್ಲಿ ಈ ಸಂಖ್ಯೆಗಳೊಂದಿಗೆ ಆಟ ಪಾಠದಲ್ಲಿ ನೆನಪಂದ್ರೆ ಒಂದು ಸ್ವಾಭಾವಿಕ ಸಂಖ್ಯೆ ಬಗ್ಗೆ ನೋಡಿದ್ವಿ. ಆನಂತರ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಬದ್ಧ ಸಂಖ್ಯೆ ಅಂತಕ್ಕಂತ ಸಂಖ್ಯೆಗಳ ಬಗ್ಗೆ ಅಥವಾ ಅದರ ಒಂದು ಆರು ಏಳನೇ ತರಗತಿ ನೀವು ಏನ್ಪಂದ್ರೆ ಅದ್ರ ಬಗ್ಗೆ ಕಲ್ತಿದ್ದೀರಿ. ಅದೇ ರೀತಿ ಏನ್ಪಂದ್ರೆ ಈಗಾಗಲೇ ನಾವೇನಪ್ಪಂದ್ರೆ ಎರಡು ಆಟಗಳನ್ನ ಈ ಪಾಠದಲ್ಲಿ ಕಲ್ತಿದ್ದೀವಿ. ಹಾಗೆ ಸಂಖ್ಯೆಯನ್ನ ವಿಸ್ತೃತ ರೂಪದಲ್ಲಿ ಬರೆಯೋದು ಮತ್ತು ಸಾಮಾನ್ಯ ರೂಪದಲ್ಲಿ ಬರೆಯೋದು ಇದನ್ನು ಸಹಿತ ನಾವೇನ್ಪಂದ್ರೆ ಈಗಾಗಲೇ ಏನ್ಪಂದ್ರೆ ಕಲ್ತಿದ್ದೀವಿ. ಹಂಗಾದ್ರೆ ನಾವೇನಪ್ಪಂದ್ರೆ ಈ ಒಂದು ಮುಂದಿನ ಆಟ ಏನಪ್ಪಂದ್ರೆ ಕೊಟ್ಟ ಮೂರು ಅಂಕಗಳಿಂದ ಮೂರು ಅಂಕಿಗಳ ಸಂಖ್ಯೆ ರಚಿಸುವುದು. ಮೂರನೇ ಆಟ ಕೊಟ್ಟ ಮೂರು ಅಂಕಿಗಳಿಂದ ಮೂರು ಅಂಕಿಗಳ ಸಂಖ್ಯೆ ರಚಿಸುವುದು. ಈ ಆಟವನ್ನ ಇವತ್ತಿನ ದಿವಸ ನಾವೇನಪ್ಪಂದ್ರೆ ಆಡೋಣ. ಇದು ಏನಪ್ಪಂದ್ರೆ ಅತ್ಯಂತ ಸುಲಭವಾಗಿರ್ತಕ್ಕಂತ ಒಂದು ಆಟ ಆಗಿರ್ತಕ್ಕಂಥದ್ದು. ಹಂಗಾರೆ ಇದರಲ್ಲಿ ಏನಪ್ಪಂದ್ರೆ ಕೊಟ್ಟ ಮೂರು ಅಂಕಿಗಳಿಂದ ಅಂದ್ರೆ ಯಾವುದೇ ಒಂದು ಮೂರು ಅಂಕಿಯನ್ನ ಕೊಟ್ಟಿರ್ತಾರೋ ಅದರಿಂದ ಏನಪ್ಪಂದ್ರೆ ಅಂಕಿಗಳ ಸಂಖ್ಯೆಯನ್ನ ರಚನೆ ಮಾಡುವುದು. ಈ ಉದಾಹರಣೆ ಏನಪ್ಪಂದ್ರೆ ನಾನು ಒಂದು ಸಂಖ್ಯೆ ತಗೋತಾನೆ, ಯಾವ್ದಪ್ಪ ಅಂದ್ರೆ ಈ ಆ ಸಂಖ್ಯೆ ಮೂರು ಎರಡು ಏಳು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನಪ್ಪಂದ್ರೆ ಮೂರು ಎರಡು ಏಳು ಐದಂತೆ ಬರೀ. ಇದರಿಂದ ನಾವು ಇನ್ನೂ ಎರಡು ಸಂಖ್ಯೆಯನ್ನ ರಚನೆ ಮಾಡಬಹುದು. ಇನ್ನೂ ಎರಡು ಸಂಖ್ಯೆಗಳು ಯಾವ ಎರಡು ಸಂಖ್ಯೆಗಳನ್ನ ಇದರಿಂದ ಎರಡು ಸಂಖ್ಯೆಯನ್ನ ರಚಿಸಬಹುದು. ಇದರಿಂದ ಎರಡು ಸಂಖ್ಯೆಗಳನ್ನು ರಚಿಸಬಹುದು. ಅವು ಯಾವ್ಯಾವಪ್ಪ ಅಂದ್ರೆ ಈ 327 ಐತಿ ಅದನ್ನ ಏನಪ್ಪ ಅಂದ್ರೆ ಏಳನೇ ಕಡೆ ತಗೋರಿ ಏಳು, ಆನಂತರ ಏಳು ಈ ಕಡೆ ತಗೊಂಡು ಮೂರು ಎರಡು ಅಥವಾ ಇದ್ರ ಮುಂದೆ ಬರೀತಿ. ಯಾವ್ಯಾವಪ್ಪ ಅಂದ್ರೆ ಏಳು ಮೂರು ಎರಡು ನೋಡಿ ಇದ ಈ ಕಡೆ ತಗೊಂಡಿ ಅವಾಗ ಏನಾಯ್ತು ಏಳು ಮೂರು ಸ್ಥಾನಕ್ಕೆ ಬಂತು, ಮೂರು ಹತ್ತು ಸ್ಥಾನಕ್ಕೆ ಬಂತು, ಎರಡು ಬಿಡಿ ಸ್ಥಾನಕ್ಕೆ ಬಂತು. ಮತ್ತೊಂದು ಸಂಖ್ಯೆ ಯಾವಪ್ಪ ಅಂದ್ರೆ ಮೂರು ಮೂರು ಸ್ಥಾನಕ್ಕೆ ಹೋಗುತ್ತಾನೆ, ಆನಂತರ ಎರಡು ಹತ್ತು ಸ್ಥಾನಕ್ಕೆ ಬರ್ತತಿ, ಆನಂತರ ಮೂರು ಮೂರು ಸ್ಥಾನಕ ಎರಡು ಈಗಾಗಲೇ ಐತಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವ ಎರಡನ್ನ ಮೂರು ಸ್ಥಾನಕ್ಕೆ ಹೋಗ್ಬೇಕು, ಏಳನ್ನ ಹತ್ತು ಸ್ಥಾನಕ, ಆನಂತರ ಮೂರನ್ನ ಬಿಳಿ ಸ್ಥಾನ. ಈಗೇನಪ್ಪಂದ್ರೆ ಈ ಒಂದು ಸಂಖ್ಯೆಯಿಂದ ನಾವು ಇನ್ನೂ ಎರಡು ಸಂಖ್ಯೆಗಳನ್ನ ಏನಪ್ಪಂದ್ರೆ ರಚನೆ ಮಾಡಬಹುದು. ನೋಡಿ 327 ಮೂರ ಏನಾಗೈತಿ, ಮೂರ ಹತ್ತರ ಫಸ್ಟ್ ಏನಿತ್ತು ನೂರು ಸ್ಥಾನ ಐತಿ, ಅದೇನಾಗೈತಿ ಬಿಳಿ ಸ್ಥಾನಕ್ಕೆ ಹೋಗೈತಿ, ಆನಂತರ ಈ ಕಡೆ ಬಂದತಿ, ಆನಂತರ ಎರಡು ಅನ್ನೋದು ಹತ್ತರ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು. ಹಾಗೆ ಏನಪ್ಪ ಅಂದ್ರೆ ಏಳು ಅನ್ನೋದು ಏನಾಗೈತಿ ಬಿಳಿ ಸ್ಥಾನದಲ್ಲಿ ಇಲ್ಲಿ ನೂರು ಸ್ಥಾನಕ್ಕೆ ಬಂದತಿ, ಮೂರು ಹತ್ತರ ಸ್ಥಾನಕ್ಕೆ, ಆನಂತರ ಎರಡು ಬಿಳಿ ಸ್ಥಾನ. ಹೀಗೆ ನಾವೇನಪ್ಪ ಅಂದ್ರೆ ಮೂರು ಸಂಖ್ಯೆಯನ್ನ ರಚನೆ ಮಾಡಬಹುದು. ಈ ರಚನೆ ಮಾಡಿರ್ಕೊಂಡೆ ಇದನ್ನ ಏನಪ್ಪ ಅಂದ್ರೆ ಈ ಮೂರು ಸಂಖ್ಯೆಯನ್ನು ಕೂಡಿಸುವುದು. ಮೂರು ಸಂಖ್ಯೆಗಳನ್ನು ಕೂಡಿಸುವುದು ಕೂಡಿಸಿ ಮೂರು ಸಂಖ್ಯೆ ಏನಾಗುತ್ತೆ 327 ಪ್ಲಸ್ 732 ಪ್ಲಸ್ ಎರಡು ಕೂಡ 73 ಕೂಡಿಸಿ ಏಳು ಏಳು ಮೂರು ಹತ್ತು ಹನ್ನೊಂದು ಹನ್ನೆರಡು ಕೈಲ ಒಂದು ಏಳು ಒಂದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಕೈಲ ಒಂದು ಎರಡು ಒಂದು ಮೂರು 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 ಆರು ಆರು ಏಳು ಆರು ಆರು ಹನ್ನೆರಡು ಒಂದು ಹದಿಮೂರು ಒಂದು ಸಾವಿರದ ಮುನ್ನೂರ ಮೂವತ್ತೆರಡು ಇದು ಏನಪ್ಪ ಅಂದ್ರೆ ಇದರ ಒಂದು ಮೊತ್ತ ಆತು. ಇದನ್ನ ಏನ್ ಮಾಡಪ್ಪ ಅಂದ್ರೆ 37 ಭಾಗಿಸೋದು 1332 37 ಭಾಗಿಸಿ 37 ಭಾಗಿಸಿ ಅಂದ್ರೆ 1332 ಭಾಗಾಕಾರ 37
37 ನೋಡಿ ಅಂದ್ರೆ ಇದನ್ನು ಭಾಗ ಮಾಡ್ಕೊ 1332 ಭಾಗಾಕಾರ 37 ಭಾಗಾಕಾರ 37 ಹಾಗಾದ್ರೆ ನಾವು ಏನು ಮಾಡ್ಬೇಕು ಅಂದ್ರೆ ಇದನ್ನ ಭಾಗಿಸಬೇಕು ಈ 37 ಬಗ್ಗೆ 1 ಇದೆ ನೋಡಿ 1 ಇಲ್ಲ ಮುಂದಿನ ಸಂಖ್ಯೆ ತೋರಿ 3 37 ಬಗ್ಗೆ 3 ಇದೆ ನೋಡಿ ಅದು ಇಲ್ಲ 13 ಆಗುತ್ತೆ 13 ಆದ್ರೂ 37 ಬಗ್ಗೆಗ 13 ಇಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ 3 37 ಬಗ್ಗೆಗ 133 ಇದೆ ನೋಡ್ಬೋದು ಅಂದ್ರೆ 37 ಗುಣಾಕಾರ ಈಗ ಇದು 7 ಸ್ಥಾನ 7 10 ಸ್ಥಾನ 3 10 ಸ್ಥಾನ 3 ಇದೆ 3 ಕ್ಕೆ ನಾವು 7 ಇದರ ಗುಣಾಕಾರ ಮಾಡಿ 3 8 6 60 ಬರುತ್ತೆ 3 3 ನೇ 9 90 ಬರುತ್ತೆ 3 4 12 ನೋಡೋಣ 4 ಅಲ್ಲಿ ಗುಣಾಕಾರ ಮಾಡಿ 12 ಅಂದ್ರೆ 120 ಬರುತ್ತೆ ನೋಡೋಣ 7 4 ಅಲ್ಲಿ 28 ಮೂರ ಒಂದು ಕಾದ್ರ ಎರಡು ಮೂರ ಒಂದು ಕಾದ್ರ ಎರಡು ಒಂದರ ಒಂದು ಕಾದ್ರ ಸೊನ್ನೆ ಅವಾಗ ಇದು ಏನಾಯ್ತು ಕೆಳಗೆ ಬಂತು ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ನಾವು ಏನ್ ಮಾಡ್ಬೇಕು ಇದು 37 ಬಗ್ಗೆ ನೋಡಿದ್ರಿ ಇನ್ನ 222 ಇದ್ರೆ ನೋಡ್ಬೋದು ಈಗ ನೋಡ್ರಿ ಈಗ ಬಿಳಿ ಹತ್ತರ ಸ್ಥಾನದಾಗ ಏನೈತಿ 3 ಐತಿ ಇದಕ್ಕ ನಾವ ಎಷ್ಟಿಂದ ಗುಣಿಸಿದ್ರೆ 222 ಅಥವಾ ಅದಕ್ಕಿಂತ ಕಡಿಮೆ ಬರ್ತದೆ ಈಗ ಇಲ್ಲಿ ನಾಲ್ಕನೇ ನಿಮಿಷದಲ್ಲಿ ಐದನೇ ನೋಡಿ ಐದು ಮೂರನೇ 15 ಅಂದ್ರೆ 150 ಬರಬೇಕು ಆರು ಮೂರನೇ 18 180 ಏಳನೇ ಏಳು ಮೂರನೇ 21 ನೋಡೋದು ಏಳನೇ ಬಂದಿದ್ದೇನೆ ಏಳು ಮೂರನೇ 20 ಏಳು ಅಂದ್ರೆ ಏಳು ಏಳು 49 ಆ ನಂತರ ಏಳು ಮೂರನೇ 21 28 ಅಂದ್ರೆ 24 25 ಕೆಲಸ ಆಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ಆರಲೇ ಗುಣಾಕಾರ ಮಾಡ್ಬೇಕು 36 6 ಸಾರಿ 37 ಆರಲೇ ಆರು ಏಳೆ 42 ಆರು ಮೂರಲೇ 18 19 20 21 22 ಬಂತು 37 ಆಗ್ಲೇ 222 ಶೇಷ ಸೊನ್ನೆ ಬಂತು ಇಲ್ಲಿ ನಾವೇನಪ್ಪ ಅಂದ್ರೆ ಶೇಷ ಸೊನ್ನೆ ಬರ್ತದೆ ಅಂತ ಏನಪ್ಪ ಅಂದ್ರೆ ಈ ಲೆಕ್ಕದ ಮೂಲಕ ಅಥವಾ ಈ ಒಂದು ಆಟದ ಮೂಲಕ ನಾವೇನಪ್ಪ ಅಂದ್ರೆ ತಿಳ್ಕೊತೀವಿ ಅಂದ್ರೆ ಈ ಒಂದು ಮೂರು ಅಂಕಿಯ ಸಂಖ್ಯೆಯನ್ನು ತಗೊಂಡ ಅದರ ಸ್ಥಾನಗಳನ್ನ ಅದರ ಬದಲು ಮಾಡಿ ಕೂಡಿಸಿದಾಗ ಅದನ್ನು ಕೂಡಿಸಿದ್ದನ್ನ ನಾವೇನ್ ಮಾಡ್ಬೇಕು 37 ಭಾಗ ಮಾಡಿದ್ರೆ ಶೇಷ ಸೊನ್ನೆ ಬರ್ತದೆ ಅಂತಕ್ಕಂತ ಆಟವನ್ನು ನಾವೇನಪ್ಪ ಅಂದ್ರೆ ಇಲ್ಲಿ ಆಡಿದ್ವಿ ಹಿಂಗ ನಿಮ್ಮ ಏನಪ್ಪ ಅಂದ್ರೆ ನಿಮ್ಮ ಒಂದು ಸ್ನೇಹಿತರ ಜೊತೆ ಇಂತ ಒಂದು ಆಟ ಆಡಿ ಏನ್ ಮಾಡಪ್ಪ ಅಂದ್ರೆ ಶೇಷ ಸೊನ್ನೆ ಬಂತು ಅಂತ ಚಕಿತವಾಗಿ ನೀವು ಏನಪ್ಪ ಅಂದ್ರೆ ಡೈರೆಕ್ಟ್ ಅದನ್ನ ಕೇಳಬಹುದು ಇದು ಒಂದು ಮೂರನೇ ಆಟ ಬರ್ಕೊರಿ ಸಿಂಪಲ್ ಐತಿ ಈಸಿ ಐತಿ ಬೇಗನೆ ಬರ್ಕೊ ಇನ್ನೊಂದು ವಾಕ್ಯ ಬಂದ್ರಿ ಏನು ಶೇಷ ಸೊನ್ನೆ ಆಗಿದೆ ಶೇಷ ಸೊನ್ನೆ
ನೆಕ್ಸ್ಟ್ ಏನಪ್ಪಾ ಇನ್ನ ಮುಂದಿನ ಒಂದು ಅಭ್ಯಾಸ ಗಣಿತ ವಿಷಯದಲ್ಲಿ ಮುಂದಿನ ಒಂದು ಅಭ್ಯಾಸ ಯಾವ ಬರ್ತದೆ ನೋಡಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರವನ್ನು ಬರ್ತಕ್ಕಂಥದ್ದು ಅಂಕಿಗಳ ಸ್ಥಾನದಲ್ಲಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರಗಳು ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ನೋಡಿ ಅಂಕಿಗಳ ಸ್ಥಾನದಲ್ಲಿ ಅಕ್ಷರ ಅಂದ್ರೆ ಇಲ್ಲಿ ಅಂಕಿ ಕೊಡೋ ಜನ ನಿಮಗೇನ್ ಕೊಟ್ಟಿರ್ತಾರೋ ಅಕ್ಷರಗಳನ್ನ ಕೊಟ್ಟಿರ್ತಾರೆ ಅಂಕಿಗಳ ಬದಲಾಗಿ ನಿಮಗೇನ್ ಕೊಟ್ಟಿರ್ತಾರೋ ಅಕ್ಷರಗಳನ್ನ ಇಲ್ಲೇನಪ್ಪಂದ್ರ ಕೊಟ್ಟಿರ್ತಾರೋ ಹಂಗಾರೆ ಅಕ್ಷರ ಅಂದ್ರೆ ಯಾವ ಕೊಟ್ಟಿರ್ತಾರೋ ಇಂಗ್ಲಿಷ್ ಅಲ್ಫಾಬೆಟ್ ಏನಪ್ಪಂದ್ರ ಲೆಟರ್ಸ್ ಗಳನ್ನ ನಿಮಗೇನಪ್ಪಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಂಗ್ಲಿಷ್ ಅಲ್ಫಾಬೆಟ್ ಒಳಗ ಏನ್ ABCD ಇದಾವು ಅಂತ ಒಂದು ABCD ಯ ಒಂದು ಸಂಖ್ಯೆಗಳ ABCD ಅಕ್ಷರಗಳನ್ನ ಇಲ್ಲೇನಪ್ಪಂದ್ರೆ ನಿಮಗ ಕೊಟ್ಟಿರ್ತಾರೆ ಅದನ್ನ ನಾವೇನ್ ಮಾಡ್ಬೇಕು ಯಾವ ರೀತಿ ಅದರ ಸಂಖ್ಯೆ ಆ ಅಕ್ಷರದ ಒಂದು ಅಂಕಿ ಯಾವ ರೀತಿ ಅನ್ನೋದನ್ನ ಕೈಟ್ಕೋಬೇಕು ಅದನ್ನ ಕೈಟ್ಕೋಬೇಕಾದ್ರೆ ನಿಮಗ ಮೊದಲು ಏನ್ ಗೊತ್ತಿರಪ್ಪ ಅಂದ್ರೆ ಒಂದು ಅಂಕಿಯ ಸಂಖ್ಯೆಗಳು ಗೊತ್ತಿರಬೇಕು ಒಂದು ಅಂಕಿಯ ಸಂಖ್ಯೆಗಳು ಇವತ್ತನ್ನ ಫಸ್ಟ್ ನಿಮಗೆ ಗೊತ್ತಿರಬೇಕು ಒಂದು ಅಂಕಿಯ ಸಂಖ್ಯೆಗಳು ಯಾವ್ಯಾವ ನೆನಪಿಟ್ಕೊಳ್ಳಿ 0, 1, 2, 3, 4, 5, 6, 7, 8, 9 ಇವು ಒಂದ್ ಅಂಕಿಯ ಸಂಖ್ಯೆಗಳು ಇದ್ರ ವಾಗಿನ ಈ ಸಂಖ್ಯೆಗಳನ್ನ ಉಪಯೋಗ ಮಾಡ್ಕೊಂಡು ನಾನು ಮಾಡುತ್ತೆ ಲೆಕ್ಕಗಳನ್ನ ಬಿಡಿಸುದತ್ತಿ ಇದ್ರ ವಾಗಿನ ಅಂಕಿಗಳನ್ನ ಉಪಯೋಗ ಮಾಡ್ಕೊಂಡು ನಾವ ಸಮಸ್ಯೆಗಳನ್ನ ಬಿಡಿಸಬೇಕು ಹಂಗಾರೆ ಯಾವ ರೀತಿ ಬಿಡಿಸ್ಬೇಕು ನೋಡಿ ಒಂದೇ ಒಂದ್ ಲೆಕ್ಕ ಐತೆ ಒಂದೇ ಲೆಕ್ಕ ಸಮಸ್ಯೆ ಸಮಸ್ಯೆಗಳು ಒಂದೇದ್ದು ಏನಿತ್ತು ನೋಡ್ರಿ ಒಂದೇ ಲೆಕ್ಕ 3 3 3 1 Q + 1 Q 3 ಇದರ ಉತ್ತರನ ಕೊಟ್ಟಿರ್ತಾರೆ ನಿಮಗೆ 501 ನೋಡಿ ಇದ್ರಾಗ ನಾವೇ ನೋಡೋದಿ ಇಲ್ಲಿ ಕ್ಯೂ ನ ಬೆಲೆಯನ್ನ ಕೈಗೊಂಡಿದೆ ಕ್ಯೂ ಅಂದ್ರ ಎಷ್ಟು ಇಲ್ಲಿ ಕ್ಯೂ ಏನ್ ಬರ್ತದೆ ಅದರ ಸಂಖ್ಯೆ ಇಲ್ಲಿ ಬರ್ತದ್ದಿ ಅಂತಂದ್ರ ಅಂದ್ರ ಇಲ್ಲಿ ಏನ್ ಲೆಟರ್ ಕೊಟ್ಟಿರ್ತಾರೋ ಅದ ಒಂದು ಇಂಗ್ಲಿಷ್ ಅಕ್ಷರ ಇಲ್ಲಿ ಇರ್ತದೆ ಕ್ಯೂ ಅಂತಕ್ಕಂತ ಅಕ್ಷರ ಇಲ್ಲಿ ಇದೀನಿ ಅಂದ್ರೆ ಎರಡೂ ಸಂಖ್ಯೆಗಳು ಸೇರಿದವು ನೋಡಿ ಹಂಗಾರ ಇಲ್ಲಿ 3 ಇದೆ ಈಗ ನಿಮಗ ಗೊತ್ತಾಗುತ್ತೆ 3ಕ್ಕ ಎಷ್ಟು ಕೂಡಿಸಿರ 1 ಬಿಡಿ ಸ್ಥಾನ 1 ಅಥವಾ 1 ಬರ್ತದೆ ಈಗ ನೋಡಿ 3ಕ್ಕ ಕ್ಯೂ ಜಾಗಕ್ಕ ಮೊದಲನೇ ಅಂಕಿ ಒಂದು ಅಂಕಿಯ ಸಂಖ್ಯೆ ಮೊದಲನೇದ 0 ತಗೊಂಡ್ರ 3 ಕ್ಯೂ ಜಾಗಕ್ಕ 0 ತಗೊಂಡ್ರ 3 0+3 ಅನ್ನೋದು ಏನ್ ಬರ್ತದ ಅಂದ್ರ ಎಷ್ಟು ಬರ್ತದೆ 0+3 3 ಆಗ ನಮಗೆ ಎಷ್ಟು ಬೇಕು 3 ಬೇಕು ಸಾರಿ 1 ಬೇಕು ಹಾಗಾಗಿ ಅಲ್ಲಿ 3 ಬರುವುದಿಲ್ಲ ಅಂದ್ರ 0 ಇಲ್ಲ ಕ್ಯೂ ಜಾಗಕ್ಕೆ 1 ತಗೊಂಡು 1+3 ಎಷ್ಟು 4 ನಮಗೆ 4 ಬೇಡ 1 ಬೇಕು ನೋಡಿ 4 ಬೇಡ 1 ಬೇಕು ಅಂದ್ರೆ 1 ಬರುವುದಿಲ್ಲ ಹಿಂಗ ನಾವು ತುಂಬಿ ನೋಡೋದು 2+3 2+3 5 ನಮಗೆ 1 ಬೇಕು ಇದು ಬರುವುದಿಲ್ಲ 3 ತುಂಬಿ 3+3 3+3 6 6 ಬರುವುದಿಲ್ಲ ನೆಕ್ಸ್ಟ್ 4+3 4+3 7 7 ಬೇಡ ನೆಕ್ಸ್ಟ್ 5+3 5+3 8 ಇದು ಬೇಡ ನೆಕ್ಸ್ಟ್ 6 6+3 6+3 9 ಹೀಗ ಒಂದೊಂದು ಅಂಕಿ ಏನು ಚೆಕ್ ಮಾಡ್ಕೋತ ಹೋಗ್ಬೇಕು ನಾವು ಹೀಗೆ ಏನ್ ಮಾಡ್ಬೋದು ಪರೀಕ್ಷೆ ಮಾಡ್ಕೋತ ಹೋಗ್ಬೇಕಂದ್ರೆ 7 7+3 7+3 ಎಷ್ಟು 10 10 ಅಂದ್ರೆ 0 ಬಂತು ಬೇರೆ ಸ್ಥಾನ ಅಂಕಿ ನಾವು ಇಲ್ಲಿರ್ತೇವೆ ಹಂಗಾರೆ ಅದು ಬರುವುದಿಲ್ಲ 8 8+4 ಸರಿ 8+3 ಯಾವ್ದೇ 3 ಇದೆ 3 8+3 11 ಹನ್ನೊಂದು ಅಂದ್ರ ಈಗ ನೋಡಿ ಇದು ಇದು ಒಂದ್ ಅಂಕಿ ಎಲ್ಲಿರ್ತದೆ ಇದ ಕೈಲ ಏನೈತಿ ಇದೇನಿರ್ತದೆ ಅಂದ್ರ ಕ್ಯೂ ಎಷ್ಟು ಅಂದ್ರೆ ಈಗ ಸದ್ಯಕ್ಕೆ ನಮಗ ಕ್ಯೂ ಅನ್ನೋದು ಕ್ಯೂ ಜಾಸ್ತಿ ಎಷ್ಟು ಬಂತು 8 ಹಿಂಗ ನಾವ ಪರೀಕ್ಷೆ ಮಾಡ್ತಾ ಹೋಗೋದು ಇದನ್ನ ನೀವು ಶಿಸ್ತ ಚೆಕ್ ಮಾಡ್ತಾ ಹೋಗಬಹುದು ಆದ್ದರಿಂದ ಏನಪ್ಪ ಅಂದ್ರೆ ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಹೀಗೆ ಇವೆಲ್ಲ ಏನಪ್ಪ ಅಂದ್ರೆ
ಇನ್ನೊಂದ ಕರೆಕ್ಟ್ ಅಂದ್ರೆ ಎಂಟು ಬಂದದ್ದು. ನೋಡಿ ಚೆಕ್ ಮಾಡಿ ನೋಡಿ, ಈಗ ಇಲ್ಲಿ ಇಲ್ಲಿ ಎಷ್ಟು ಬಂದದ್ದು? ಎಂಟು ಬಂದದ್ದು ಕ್ಯೂ ಜಾಗ. ಹಂಗಾರಿ ಕ್ಯೂ ಅಂದ್ರೆ ನಮಗೆ ಬಂದದ್ದು ಈಗ ಎಂಟು ತುಂಬಿದೆ. ಒಂದು ಪ್ಲಸ್ ಎಂಟು ಒಂಬತ್ತು, ಒಂಬತ್ತು ಪ್ಲಸ್ ಕೈಲ ಒಂದು, ಒಂಬತ್ತು ಪ್ಲಸ್ ಕೈಲ ಒಂದು ಹತ್ತು, ಅಂದ್ರೆ ಇಲ್ಲಿ ಹತ್ತು ಕೈಲ ಒಂದು, ಮೂರು ಒಂದು ನಾಲ್ಕು ಒಂದು ಐದು, ಅದಕ್ಕೆ ಕ್ಯೂ ಅಂತ ಎಷ್ಟು ಬಂದ ಎಂಟು. ಕ್ಯೂ ನಮ್ಮಲ್ಲಿ ಎಂಟು. ಹಿಂಗ ನಾವು ಮಾಡ್ಬೇಕು, ಪರೀಕ್ಷೆ ಮಾಡ್ತಾ ಹೋಗ್ಬೇಕು. ಈ ರೀತಿ ನಾವೇನಪ್ಪಂದ್ರೆ ಇದನ್ನ ಚೆಕ್ ಮಾಡ್ಬೇಕು. ಇದು ಒಂದೇ ಲೆಕ್ಕ. ಹೀಗೆ ಏನಪ್ಪ ಅಂದ್ರೆ ಇನ್ನೊಂದು ಲೆಕ್ಕ, ಎರಡನೇದ್ದು. ಎರಡನೇದ್ದು ಯಾವ್ದಪ್ಪ ಅಂದ್ರೆ ಎರಡನೇ ಲೆಕ್ಕ ಒಂದ್ ನೋಡ್ರಿ, ಮತ್ತೊಂದು ಹೇಳ್ತೀನಿ. ಎರಡನೇದ್ದು ನಾಲ್ಕು ಎ ಪ್ಲಸ್ ತೊಂಬತ್ತೆಂಟು, ನಾಲ್ಕು ಎ ಪ್ಲಸ್ ತೊಂಬತ್ತೆಂಟು ನೋಡ್ರಿ. ಅಂದ್ರ ಇದ್ರ ಉತ್ತರ ಕೊಟ್ಟರು ಏನೈತಿ, ಬಿ ಮೂರು ಇಲ್ಲಿ ಸಿ, ಸಿ ಬಿ ಮೂರು, ಸಿ ಬಿ ಮೂರು ಅಂತಕ್ಕಂಥದ್ದು ಐತಿ, ಸಿ ಬಿ ಮೂರು. ಇದನ್ನ ಯಾವ ರೀತಿ ಮಾಡಬಹುದು ನೋಡ್ರಿ, ಇಲ್ಲಿ ಎ ಅಂತಕ್ಕಂತ ಒಂದು ಸಂಖ್ಯೆ ಐತಿ, ಅದು ಎಷ್ಟೈತಿ ನಮಗೂ ಗೊತ್ತಿಲ್ಲ, ಬಿ ಅಂತಕ್ಕಂತ ಒಂದು ಸಂಖ್ಯೆ ಐತಿ ಅದು ಎಷ್ಟು ಗೊತ್ತಿಲ್ಲ, ಸಿ ಅಂತಕ್ಕಂತ ಸಂಖ್ಯೆ ಐತಿ ಅದು ಎಷ್ಟೈತಿ ಗೊತ್ತಿಲ್ಲ. ಈಗ ಎ ಐತಿ ಇಲ್ಲಿ ಎಂಟೈತಿ, ಉತ್ತರ ಮೂರು ಬರುತ್ತೆ. ಅಂದ್ರ ಎಂಟಕ್ಕೆ ಎಷ್ಟು ಕೂಡಿಸಿದ ಮೂರು, ಮೂರಂತೂ ಬರಂಗಿಲ್ಲ, ಯಾಕಂದ್ರೆ ಎಂಟ ಒಂದು ದೊಡ್ಡ ಸಂಖ್ಯೆ, ಹಾಗಾಗಿ ಮೂರಂತೂ ಬರಂಗಿಲ್ಲ. ಹಂಗಾರೆ ನಾವೇನ್ಬೇಕು, ಹದಿಮೂರಂತ ತಿಳ್ಕೊಬೇಕು. ನಾವೇನ್ ತಿಳ್ಕೊಬೇಕು, ಹದಿಮೂರು ಮೈನ್ ಅಂತ ತಿಳ್ಕೊಬೇಕು. ಹದಿಮೂರು ಐದು ಬಿಡಿ ಸ್ಥಾನವಾಗಿ ಇಲ್ಲಿ ಐತಿ, ಇಲ್ಲಿ ಕೈಲ ಆಕಡೆ ಬಿಡಿತಿ. ಹಂಗಾರ ಎಂಟಕ್ಕೆ ಎಷ್ಟು ಕೂಡಿಸಿದ, ಈಗ ಎಂಟಕ್ಕ ಎ ಜಾಗ ಸೊನ್ನೆ ತಿಳ್ಕೊ ನೋಡ್ರಿ, ಸೊನ್ನೆ ಪ್ಲಸ್ ಎಂಟು ಎಂಟು, ಒಂದು ತಿಳ್ಕೊ ನೋಡ್ರಿ ಒಂದು ಪ್ಲಸ್ ಎಂಟು ಒಂಬತ್ತು, ಎರಡು ತುಂಬಿರ ಎರಡು ಪ್ಲಸ್ ಎಂಟು ಹತ್ತು, ಮೂರು ತುಂಬಿರ ಮೂರು ಪ್ಲಸ್ ಎಂಟು ಹನ್ನೊಂದು, ನಾಲ್ಕು ತುಂಬಿರ ನಾಲ್ಕು ಪ್ಲಸ್ ಎಂಟು ಹನ್ನೆರಡು, ಐದು ತುಂಬಿರ ಐದು ಪ್ಲಸ್ ಎಂಟು ನೋಡ್ರಿ ಐದು ಪ್ಲಸ್ ಎಂಟು ಎಷ್ಟು ಬಂದದ್ದು ಹದಿಮೂರು, ಐದು ಪ್ಲಸ್ ಎಂಟು ಹದಿಮೂರು ಬಂತು. ಹಂಗಾರೆ ಈಗ ಹದಿಮೂರು ಹೋಗಿದ್ದು ಮೂರು ಏನೈತಿ ಇಲ್ಲಿ ಐತಿ, ಕೈಲ ಇನ್ನೊಂದು ಹೋಗಿದ್ವಿ ಅಂದ್ರ ಎ ಅಂದ್ರೆ ಎಷ್ಟು, ಎ ಇಟ್ಕೊಟ್ಟು ಐದು, ಎ ಇಟ್ಕೊಟ್ಟು ಐದು. ಇನ್ನ ಒಂಬತ್ತು ಒಂದು ಹತ್ತು, ಹತ್ತು ನಾಲ್ಕು, ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು, ಅಂದ್ರ ಹದಿನಾಲ್ಕು ಹೆಂಗ್ ಬರೀತಾನವ ಇಲ್ಲೇ ಬೇಕಾದವ ಸೈಡ್ ಮತ್ತ ಮತ್ತೊಮ್ಮೆ ನಾಲ್ಕು ಇಲ್ಲಿ ಎಷ್ಟು ಎ ಅಂದ್ರ, ಎ ಅಂದ್ರ ನಾವ್ ಎಷ್ಟು ಚೆಕ್ ಮಾಡಿದ್ದು ಐದು ಪ್ಲಸ್ ಎಂಟು ಹದಿಮೂರು, ಹಾಗಾಗಿ ತೊಂಬತ್ತೆಂಟು. ಆ ನಂತರ ಇಲ್ಲಿ ಏನಪ್ಪಾ ಅಂದ್ರೆ ಮೂರು ಕೈಲ ಒಂದು ಇಲ್ಲ ಹದಿನಾಲ್ಕು, ಇದನ್ನ ನೀವು ಸೈಡ್ ಬೇಕಾದಂಗ ಮಾಡ್ಕೋಬಹುದು. ಆದ್ದರಿಂದ ಎ ಬೆಲೆ ಬರೆಯೋದು ಎ ಎಷ್ಟು ಐದು, ಬಿ ಬೆಲೆ ಬಿ ಬೆಲೆ ಬರೆಯೋದು ಬಿ ಎಷ್ಟು ನಾಲ್ಕು, ಸಿ ಬೆಲೆ ಒಂದು. ಹೀಗೆ ನಾವೇನಪ್ಪ ಈ ರೀತಿ ನಾವು ಇವುಗಳನ್ನ ಎ ಬಿ ಸಿ ಅಂತಕ್ಕಂತ ಬೆಲೆಗಳನ್ನ ನಾವೇನ್ ಮಾಡ್ಬೇಕು ಕಲಿಯಬೇಕು. ಇವು ಇಂಪಾರ್ಟೆಂಟ್ ಒಂದು ಮಾರ್ಕ್ಸಿನ ಲೆಕ್ಕಗಳನ್ನ ಕೇಳಬಹುದು. ಅದಕ್ಕ ಪರೀಕ್ಷೆಗಿಂತ ನೀವೇನಪ್ಪ ಅಂದ್ರೆ ಮಾಡ್ಬೇಕಾದ್ರೆ ಒಂದ್ ಅಂಕಿ ಸಂಖ್ಯೆಯನ್ನ ನೆನಪಿಡ್ಬೇಕು. ಇಲ್ಲಿ ಬರೇ ಒಂದಕ್ಕೆ ಅಷ್ಟು ತುಂಬ ನೋಡುದು ಅಂತ ಅವತ್ತ ಎರಡು ತುಂಬ ನೋಡ್ಬೇಕು ಇಷ್ಟೇ ಬರ್ಬೇಕು. ಫಾಸ್ಟ್ ಆಗಿ ಬರ್ಕೋರಿ, ಸ್ವಲ್ಪ ಬೇಗ ಬೇಗ ಆಗಲಿ.
ಬರ್ಕೊಳ್ಳಿ ಬೇಗ ಬೇಗ ಸ್ವಲ್ಪ ಬೇಗ ಬೇಗ ಆಗಲಿ ಮನೆಯಲ್ಲಿ ಒಂದ್ ಸ್ವಲ್ಪ ಮಗ್ಗಿನೂ ಪ್ರಾಕ್ಟೀಸ್ ಮಾಡ್ರಿ ಮಗ್ಗಿ ಆನಂತರ ಕೂಡಿಸೋ ಲೆಕ್ಕ ವ್ಯವಕಲನ ಲೆಕ್ಕ ಆನಂತರ ಗುಣಾಕಾರ ಆನಂತರ ಭಾಗಾಕಾರ ಇವುಗಳನ್ನೆಲ್ಲ ನೀವೇ ಮಾಡ್ಬೇಕು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಬೇಕು ಪ್ರತಿನಿತ್ಯ ಬರಿಬೇಕು ಅಂದ್ರ ನಿಮಗೆ ಏನಪ್ಪ ಅಂದ್ರ ಗಣಿತ ಈಸಿ ಆಗತೈತಿ ಗಣಿತ ಏನಪ್ಪ ಅಂದ್ರ ನಿಮಗ ಬಿಡಿಸಿದ್ರ ಸುಲಭ ಆಗ್ತತಿ ಅದು ಓದತಕ್ಕಂತ ವಿಷಯ ಅಲ್ಲ ಯಾರು ಗಣಿತವನ್ನ ಓದಕ್ ಹೋಗ್ಬೇಡ್ರಿ ಇಷ್ಟು ಏನಪ್ಪ ಇದರಲ್ಲಿ ಈ ಕೂಡಿಸ್ತಕ್ಕಂತ ಲೆಕ್ಕಗಳನ್ನ ಏನಪ್ಪ ಈಗ ಮಾಡಿದ್ರು ಇನ್ನೇನಪ್ಪ ಗುಣಾಕಾರದ ಲೆಕ್ಕ ಯಾವ ಟೈಪ್ ಮಾಡಬಹುದು ಗುಣಾಕಾರದ ಲೆಕ್ಕಗಳು ನೋಡ್ರಿ ಗುಣಾಕಾರ ಲೆಕ್ಕ ಯಾವ ಟೈಪ್ ಮಾಡ್ಬೇಕು ಇದ್ರೊಳಗ ಒಂದೇ ಲೆಕ್ಕ ಒಂದ್ ಲೆಕ್ಕ ತಗೋತೀನಿ ಏನಪ್ಪ ಒಂದೇದ್ದು ಒಂದು ಎ ಗುಣಾಕಾರ ಎ ಉತ್ತರ ಒಂಬತ್ತು ಎ ನೋಡ್ರಿ ಎ ಅನ್ನೋ ಅಕ್ಷರದಲ್ಲಿ ಯಾವ ಸಂಖ್ಯೆ ಇದೆ ಅನ್ನೋದನ್ನ ನಾವು ಕಂಡುಬೇಕು ಗುಣಾಕಾರ ಮಾಡಿ ಈಸಿ ಇಲ್ಲಿ ನೀವ ಎ ಅನ್ನೋದು ಇಲ್ಲಿ ಯಾವ ಸಂಖ್ಯೆ ತಗೋತೀರಿ ಅದ ಸಂಖ್ಯೆ ಇಲ್ಲಿ ಬಂದಿರು ಅದ ಸಂಖ್ಯೆ ಇಲ್ಲಿ ಬಂದಿರ್ಬೇಕು ಇಲ್ಲಿ ಯಾವ ತಗೋತೀರಿ ಅದ ಸಂಖ್ಯೆ ಇಲ್ಲಿ ಬರ್ಬೇಕು ಅದ ಸಂಖ್ಯೆ ಇಲ್ಲಿ ಬರ್ಬೇಕು ಅಂದ್ರೆ ಎ ಒಂದ ಐತೆ ಅದ್ರ ಬೆಲೆ ಒಂದ ಸಂಖ್ಯೆ ಇದೆ ಅಷ್ಟೇ ಐತಿ ಈಗ ಇದ್ರೊಳಗೆ ತುಂಬೋದು ಒಂದೇ ಸೊನ್ನೆ ಒಂದೇಂತೇನಪ್ಪ ಅಂದ್ರ ಸೊನ್ನೆ ಸೊನ್ನೆ ತುಂಬಿ ನೋಡ್ರಿ ಇಲ್ಲಿ ಸೊನ್ನೆ ತುಂಬಿದ್ರ ಸೊನ್ನೆ ಗುಣಾಕಾರ ಸೊನ್ನೆ ಸೊನ್ನೆ ಆಗ ಸೊನ್ನೆ ಗುಣಾಕಾರ ಒಂದು ಸೊನ್ನೆನ ಬರಬೇಕು ಅದು ಆಗ ಎಷ್ಟು ಬರುತ್ತೆ ಒಂಬತ್ತು ಅಲ್ಲ ಸೊನ್ನೆ ಅಲ್ಲ ಸೊನ್ನೆ ತುಂಬಿ ನೋಡಿರಿ ಸೊನ್ನೆ ಅಲ್ಲ ಇನ್ನ ನೆಕ್ಸ್ಟ್ ಏನಪ್ಪ ಅಂದ್ರ ಒಂದು ತುಂಬಿರ್ಬೇಕು ಇದ್ರ ಜಾಗಕ್ಕೆ ಒಂದು ಇಲ್ಲಿ ಒಂದಾದ್ರೆ ಇಲ್ಲಿ ಒಂದು ಒಂದು ಅಂದ್ರೆ ಒಂದು ಇಲ್ಲಿ ಇದ್ದದ್ದು ಬಂತು ಓಕೆ ಆದ್ರೆ ಒಂದು ಒಂದ್ರೆ ಮತ್ತೆ ಒಂದು ಬರ್ಬೇಕು ಆಗ ಒಂಬತ್ತು ಒಂದು ಹಾಗಾಗಿ ಇದು ಅಲ್ಲ ಇನ್ನ ಎರಡು ತುಂಬಿ ನೋಡಿ ಇದು ಎರಡು ತುಂಬಿದ್ರೆ ಇದು ಎರಡು ಎರಡು ಎರಡೆ ನಾಲ್ಕು ಇದಂತೂ ಆಗಿದೆ ಯಾಕಂದ್ರೆ ಮೂರು ಅಂಕಿ ಒಂದೊಂದು ಬರ್ತಾನೆ ನಾವು ಅದಕ್ಕ ಎರಡು ಅಲ್ಲ ನೆಕ್ಸ್ಟ್ ಮೂರು ತುಂಬಿ ಮೂರು ಗುಣಾಕ ಮೂರು ಮೂರು ಮೂರನೇ ಒಂಬತ್ತು ಮೂರು ಮೂರನೇ ಒಂಬತ್ತು ಅಂದ್ರೆ ಮೂರು ಬಂತು ಮೂರು ಬಂತು ಕರೆ ಇಲ್ಲಿ ಒಂಬತ್ತು ಬರೋದು ಅಂದ್ರೆ ಮೂರು ಅಲ್ಲ ನೆಕ್ಸ್ಟ್ ನಾಲ್ಕು ತುಂಬಿ ನೋಡಿ ಇಲ್ಲಿ ನಾಲ್ಕ ಇಲ್ಲಿ ನಾಲ್ಕ ನಾಲ್ಕು ನಾಲ್ಕಲೇ ಹದಿನಾರು ನೋಡಿ ಇಲ್ಲಿ ನಾಲ್ಕ ಇಲ್ಲಿ ನಾಲ್ಕು ಇಲ್ಲಿ ಹದಿನಾರನ್ನ ಏನ್ ಮಾಡಬೇಕಿತ್ತು ಇದು ಆರು ಇಲ್ಲಿ ನೋಡ್ಬೇಕು ನಾವು ಹಾಗಾದ್ರೆ ಆರು ಬರಾಕ ಸಾಧ್ಯ ಇಲ್ಲ ನಾಲ್ಕಿಲ್ಲ ನೆಕ್ಸ್ಟ್ ಐದು ಐದು ತುಂಬಿ ನೋಡಿ ಐದು ಮುಂದಿನ ಸಂಖ್ಯೆ ಐದು ಇಲ್ಲಿ ಐದಾದ್ರ ಇಲ್ಲೂ ಐದ ಐದು ಐದೇ ಇಪ್ಪತ್ತೈದು ಇಪ್ಪತ್ತೈದು ಹೆಂಗ್ ಬರ್ತೀವಿ ಹಿಂಗ್ ಬರೀತೀವಿ ಇದು ಐದು ಏನಾಯ್ತು ಹಿಂಗ್ ಬಂತು ಅಂದ್ರ ಸೈಡ್ ಇಲ್ಲಿ ಬೇಕಾದ್ರೆ ಇಲ್ಲಿ ಮಾಡಿ ನೋಡ್ಬೋದು ಯಾವ್ದು ಕರೆಕ್ಟ್ ಅನಿಸ್ತಿಲ್ಲ ಅದನ್ನು ನಾವೇನಪ್ಪ ಅಂದ್ರೆ ಇಲ್ಲಿ ಮಾಡಿ ನೋಡ್ಬೋದು ಐದು ಗುಣಾಕಾರ ಐದು ಐದು ಅಂದ್ರೆ ನಮಗೆ ಕರೆಕ್ಟ್ ಕರೆಕ್ಟ್ ಅನಿಸ್ತಿತ್ತು ಹಾಗಾಗಿ ಐದು ಐದೇ ಇಪ್ಪತ್ತೈದು ಅಂದ್ರೆ ಐದು ಒಂದೇ ಐದು ಐದು ಒಂದೇ ಐದು ಒಂದು ಆರು ಏಳು ಏಳು ಬರಕ್ಕೆ ಇದು ಅಲ್ಲ ನೋಡಿ ಸೊನ್ನೆನೂ ಅಲ್ಲ ಒಂದು ಇಲ್ಲ ಎರಡು ಇಲ್ಲ ಮೂರು ಇಲ್ಲ ನಾಲ್ಕು ಇಲ್ಲ ಐದು ಇಲ್ಲ ಇಲ್ಲೆಲ್ಲ ಬಂತು ಆದ್ರೆ ನಮಗಿಲ್ಲಿ ಮುಂದಿನ ಸಂಖ್ಯೆ ಇಲ್ಲಿ ಬರಲಿಲ್ಲ ಹಾಗಾಗಿ ಇದು ಅಲ್ಲ ಹಿಂಗ್ ನೀವು ಚೆಕ್ ಮಾಡಬೇಕು ಆರು ಆರು ತುಂಬಿ ನೋಡ್ರಿ ಇಲ್ಲಿ ಆರು ತುಂಬಿದ್ರೆ ಇಲ್ಲಿ ಆರು ಆರ್ಲೆ ಮೂವತ್ತಾರು ಆರು ಆರ್ಲೆ ಮೂವತ್ತಾರು ಈ ಟೈಪ್ ಬರೀತೀವಿ ಆರು ಅಂದ್ರೆ ಆರು ಏಳು ಎಂಟು ಒಂಬತ್ತು ಬಂತು ಒಂಬತ್ತ ಒಂಬತ್ತು ಜಾಗ ಒಂಬತ್ತು ಬಂತು ಅಂದ್ರೆ ಎ ಎಲ್ಲ ಸೇಮ್ ಬಂತು ಎ ಎಷ್ಟು ಆರು ಈ ರೀತಿ ನಾವೇ ಮಾಡಬೇಕು ಪರೀಕ್ಷೆ ಮಾಡಿ ನೋಡ್ರಿ ಈಗ ಒಂದೇ ಲೆಕ್ಕ ಮುಗಿದ್ರಿ ಎರಡನೇದು ಎರಡನೇ ಲೆಕ್ಕ ಏನೈತಿ ಎರಡನೇ ಲೆಕ್ಕ ಎ ಬಿ ಗುಣಾಕಾರ ಮೂರು ಡಿವೈಡ್ ಉತ್ತರ ಏನ್ ಮಾಡ್ಬೇಕು ಸಿ ಎ ಬಿ ಸಿ ಎ ಬಿ ಅಂತಕ್ಕಂತ ನೋಡ್ರಿ ಇಲ್ಲಿ ಎ ಬಿ ಜಾಗ ಎಲ್ಲಾ ಸಂಖ್ಯೆಗಳು ಎ ಬಿ ಜಾಗ ನಮಗೆ ಏನಪ್ಪ ಅಂದ್ರೆ ಸಂಖ್ಯೆಗಳು ಇರ್ಬೇಕು ಬಿ ಎ ಸಿ ಯು ಸಹಿತ ಏನಪ್ಪ ಅಂದ್ರೆ
ಸಂಖ್ಯೆ ಬರಬೇಕು ಇಲ್ಲಿ ಏನು ಅಂದ್ರೆ ನಾವು ಇಲ್ಲಿ ಮತ್ತೆ 0 1 2 ಅಂತ ಹೇಳಿದಲ್ಲ ಇವ ಸಂಖ್ಯೆ ನೆನಪದ 1 ಅಂಕಿ ಸಂಖ್ಯೆ ನೆನಪದ ಇಲ್ಲಿ ತುಂಬತಾ ಹೋಗಿ ನೋಡಬೇಕು ನೋಡಿ ಅಂದ್ರೆ b b ಅಂದ್ರೆ 0 ಅಂತ ತಿಳ್ಕೊಳ್ಳಿ 3 0 0 ನೋಡಿ b ಜಾಗ 0 ತಗೊಂಡ್ರೆ ಇದು 3 ಲೇ ಗುಣಿಸಿದ 0 ಅಂದ್ರೆ ಈ ಇದ್ದದ ಇಲ್ಲಿ ಬಂತು ಓಕೆ ಓಕೆ ಕರೆಕ್ಟ್ ಇದೆ ಇಲ್ಲಿ a a ಜಾಗ ಮತ್ತೆ ನಾವು ಸಂಖ್ಯೆ ನೋಡಬೇಕು a ಜಾಗ 0 ತುಂಬಿರ 3 0 0 3 0 0 ಇದು ಏನು ಅಂದ್ರೆ 0 ಮಾರ್ಕ್ ಐತಿ 2 ಅಂಕಿ ಬೇಕು ನಮಗೆ ಹಾಗೆ ಇದು ಇಲ್ಲ ಇನ್ನ 0 ಇಲ್ಲ 1 ತುಂಬಿರ 3 ಅಂದ್ರೆ 3 3 ಮಾರ್ಕ್ ಐತಿ ಹಾಗಾಗಿ ನಮಗೆ 2 ಅಂಕಿ ಬೇಕು ಹಾಗಾಗಿ 1 ನು ಇಲ್ಲ 2 ತುಂಬಿರಿ 3 2 ಅಂದ್ರೆ 6 6 ಅಂದ್ರೆ ಇದು 1 ಅಂಕಿ ಆಯ್ತು 1 ಅಂಕಿ ಅಂದ್ರೆ ಇದು ಸಹಿತ ಏನು ಅಂದ್ರೆ ಇಲ್ಲಿ ಸರಿ ಬಂದೋದಿಲ್ಲ ಹಾಗಾಗಿ ನಮಗೆ ಏನು ಅಂದ್ರೆ 2 ಇಲ್ಲ 3 ತುಂಬಿ ನೋಡಿ 3 3 ನೇ 9 3 3 ಲೇ ಎಷ್ಟು 9 9 ಬಿರ ಇಲ್ಲಿ ಏನಾದ್ರು ಇಲ್ಲಿ 9 ಬಿರ ಏನಂತಂದ್ರೆ ಇಲ್ಲಿ ಸಂಖ್ಯೆ ನಮಗೆ ಏನಪ್ಪ 2 ಅಂಕಿ ಸಂಖ್ಯೆ ಬರೋಲ್ಲ ಹಾಗಾಗಿ 3 ಇಲ್ಲ ನೆಕ್ಸ್ಟ್ 4 ನೋಡಿ 3 4 ಲೇ 12 ನೋಡಿ ಎಷ್ಟು 4 ಬಿರ 4 ಬಿರ ಎಷ್ಟು 12 12 ಅಂದ್ರೆ ಇಲ್ಲಿ ಇದ್ದ ಸಂಖ್ಯೆ ಇಲ್ಲಿ ಬರೋಲ್ಲ ಹಾಗಾಗಿ 4 ಇಲ್ಲ ಹೀಗೆ ನಾವು ಅಂದ್ರೆ ಚೆಕ್ ಮಾಡ್ತಾ ಹೋಗಬೇಕು 5 ನೋಡಿ 3 ಇದೆ 15 ಅಂದ್ರೆ ಇಲ್ಲಿ ಇದ್ದ ಸಂಖ್ಯೆ ಇಲ್ಲಿ ಬಂತು ಇಲ್ಲಿ ಇದ್ದ ಎ ಎ ಜಾಗ ಏ ಬಂತು ಸಣ್ಣ ಜಾಗ ಸಣ್ಣ ಬಂತು ಅಂದ್ರೆ ನಮಗೆ ಬಿ ಜಾಗ ಬಿ ಸಂಖ್ಯೆ ಸಿಕ್ಕಿತು ಸಿ ನು ಸಿಕ್ಕಿತು ಅಂದ್ರೆ ಆದ್ದರಿಂದ ಎ ಬೆಲೆ ಎಷ್ಟು ಅಂದ್ರೆ ಎ ಬೆಲೆ ಎಷ್ಟಿದೆ 5 ಬಿ ಬೆಲೆ ಎಷ್ಟು ಬಿ ಬೆಲೆ 0 ಸಿ ಬೆಲೆ ಎಷ್ಟು ಸಿ ಬೆಲೆ 1 ಯು ಈ ಟೈಪ್ ಮಾಡ್ಕೊಂಡ್ರೆ ಈ ಲೆಕ್ಕಗಳನ್ನು ಇಲ್ಲಿ ಬಿಡಿಸ್ಬೇಕು ಈ ಟೈಪ್ ನಮಗೆ ಇಲ್ಲಿ ಲೆಕ್ಕಗಳನ್ನ ಬಿಡಿಸಬೇಕು ಹೀಗೆ ನಾವು ಈ ಲೆಕ್ಕಗಳನ್ನ ಬಿಡಿಸಿ ನಾವು ಏನಂದ್ರೆ ಇಲ್ಲಿ ಫಸ್ಟ್ ಮೇಲೆ ಏನು ಬರುತ್ತೆ ಅಂದ್ರೆ ಗುಣಾಕಾರ ಕೂಡಿಸೋದು ಕಲಿಯೋದು ಅದಕ್ಕೆ ನಾನು ಮೊದಲು ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಹೇಳಿಬಿಟ್ಟಿದ್ದೀನಿ ಗುಣಾಕ ಮಕ್ಕಿ ಮೊದಲು ಬರಬೇಕು ಮಕ್ಕಿ ಮೊದಲು ಕೂಡಿಸೋ ಕಲಿಯೋ ಎಲ್ಲ ಗುಣಾಕಾರ ಭಾಗಾಕಾರ ಲೆಕ್ಕ ಬರಬೇಕು ಇಂಪಾರ್ಟೆಂಟ್ ನೋಡ್ರಿ ನೀವೇನು ಐದನೇ ಆರನೇ ಏಳನೇ ಎಂಟನೇ ಕಲ್ತಿದ್ದೀರಿ ಅವೆಲ್ಲ ಬೇಸಿಕ್ ನಾಲೆಜ್ ಏನಂದ್ರೆ ಈಗ ಎಂಟನೇ ಬೇಕಾಗುತ್ತೆ ಎಂಟನೇ ಕಲ್ತಿದ್ದು ಒಂಬತ್ತನೇ ಬೇಕು ಒಂಬತ್ತನೇ ಎಂಟನೇ ಏನ್ ಕಲ್ತಿದ್ರೆ ಅದು ಹತ್ತನೇ ಬೇಕು ಹಿಂಗ ಏನಪ್ಪ ಅಂದ್ರೆ ಗಣಿತ ಒಂದಕ್ಕೊಂದು ಒಂದಕ್ಕೊಂದು ಏನಪ್ಪ ಅಂದ್ರೆ ಲಿಂಕ್ ಐತಿ ನೀವ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು ಬರ್ಬೋ ಎರಡು ಲೆಕ್ಕ ಸೊಬ್ಬೇರೆ ಬರ್ಕೊರಿ ಬೇಗ ಬೇಗ ಬರ್ಕೊರಿ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನು ಒಂದು ಅಂಕಿಯ ಸಂಖ್ಯೆಗಳನ್ನ ನೀವು ಏನ್ ಮಾಡ್ಕೋಬೇಕು ನೆನಪಿಟ್ಕೋಬೇಕು ನೆನಪಿಟ್ಕೊಂಡ ಅವತ್ರ ಇನ್ನೊಂದು ಲೆಕ್ಕಗಳನ್ನ ನಾವೇನಪ್ಪಂದ್ರೆ ಇಲ್ಲಿ ಬಿಡಿಸಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಅವತ್ತು ನೀವು ಏನ್ ಮಾಡ್ಕೋಬೇಕು ಒಂದು ಅಂಕಿಯ ಸಂಖ್ಯೆಗಳನ್ನ ನೆನಪಿಟ್ಕೋಬೇಕು ಒಂದು ಅಂಕಿಯ ಸಂಖ್ಯೆಗಳನ್ನ ನೆನಪಿಟ್ಕೋರಿ ಇಂಪಾರ್ಟೆಂಟ್ ಇಷ್ಟು ಏನಪ್ಪ ಅಂದ್ರೆ ಈ ಇವತ್ತಿನ ಒಂದು ಗಣಿತ ಅಭ್ಯಾಸ ಇಲ್ಲಿ ಏನಪ್ಪ ಅಂದ್ರೆ ಮುಕ್ತಾಯ ಆಗುತ್ತೆ ಇನ್ನು ನೀವೇ ಮಾಡಿ ಮನೆಯಾಗ ಅಭ್ಯಾಸ 1.1 ಅನ್ನ ನೀವೇ ಮಾಡಬೇಕು ಮನೆ ಕೆಲಸ ಮಾಡಬೇಕು ಅಭ್ಯಾಸ 1.1 ಒಳಗಿನ ಎಲ್ಲಾ ಲೆಕ್ಕಗಳನ್ನ ನೀವು ಮಾಡಬೇಕು ಬಿಡಿಸ್ಬೇಕು ಪ್ರಯತ್ನ ಮಾಡ್ರಿ ಅದ್ರ ಇನ್ನೊಂದೆರಡು ನಿಮಗೆ ಯಾವಾಗ ಬರ್ಲಿಲ್ಲ ಅಥವಾ ಇನ್ನೊಂದೆರಡು ನಾವು ಏನಪ್ಪ ಅಂದ್ರೆ ಲೆಕ್ಕಗಳನ್ನು ಹೇಳ್ತೇನೆ ಆದ್ರೂ ನೀವು ಏನ್ ಮಾಡ್ರಿ ಈ ಅಭ್ಯಾಸ 1.1 ಅನ್ನ ಪ್ರಯತ್ನ ಮಾಡಿ ಧನ್ಯವಾದಗಳು